ಇನ್ನೇನು ಕ್ಲೋಸ್ ಆಗ್ತಾವನೆ ಅಂತ ಕಣನೆ ಜೆ ಕೆ ತೆಗ್ದಿದ್ದೆ ಒಂದು ಫೈರ್ ಮಾಡಿಬಿಡ್ತಾನೆ. ಜೆ ಕೆ ಹತ್ರ ಗನ್ ಇರುತ್ತೆ ಅವಾಗ. ಜೆ ಕೆಗೆ ಏನು ಗುಂಡೇಟ ಏನಾಗುತ್ತೆ ಅಂದರೆ ಹಾರ್ಟಿಗೆ ಬೀಳುದಿಲ್ಲ, ಅದು ಲೆಫ್ಟ್ ಸೈಡಿಗೆ ಬೀಳ್ಬೇಕಲ್ಲ, ರೈಟ್ ಸೈಡಿಗೆ ಬೀಳುತ್ತೆ ಗುಂಡು. ಯಾರಿಗೆ? ಕಿಟ್ಟಿಗೆ. ಕಿಟ್ಟಿಗೆ. ಈ ಕಿಟ್ಟಿ ಅಂದರೆ ಅದು ಏನೋ ಅವ್ರಿಗೆ ಒಂಥರ ಪ್ರಾಣ ಅವ್ರಿಗೆ. ಯಾಕೆಂದರೆ ಅವನು ಕೆಲವಾರು ಕಿಟ್ಟಿ ಇಲ್ಲ ಅಂದರೆ ಹಲವಾರು ಕಡೆ ಕಬಡ್ಡಿ ಸೋತೋಗ್ಬಿಟ್ಟವ್ರವರು. ಅದಕ್ಕೆ ಅವನು ರೈಟ್ ಹ್ಯಾಂಡ್ ಕಾರ್ನರು ಅಂದರೆ ಭಾಳ ಪಂಟ್ರ ಅವನು. ಕಿಟ್ಟಿ ಕಿಟ್ಟಿ ಒಂದು ವಾರ ಆಗುತ್ತೆ ಅದನ್ನ ಎಲ್ಲ ಸಿಕ್ಕಾಬಿಟ್ಟೆ ಫಸ್ಟ್ ಫಾರ್ಮೇಷನ್ ಆಗಿಬಿಡ್ತದೆ ಒಳಗಡೆ ಎಲ್ಲ. ಅವನು ಇನ್ನೇನು ಡ್ಯಾಮೇಜ್ ಆಗಿಬಿಡ್ತಾನೆ ಅಂತ ಅನ್ನೋದು ವಿಧಿನೇ ಇಲ್ಲ, ತೊಗೊಂಬಂದು ಕೆ ಸಿ ಜನರಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಕೊತ್ವಾಲ ಸತ್ತೋಗಿ ತಕ್ಷಣ ಈಗ ಜಯರಾಜು ಮತ್ತು ಈ ಟೀಮ್ನೆಲ್ಲ ಕಿಟ್ಟಿ ಫೈರ್ ಮಾಡಿ ಕಿಟ್ಟಿ ಕೇಸೆಲ್ಲ ಅರೆಸ್ಟ್ ಆಗಿಬಿಟ್ರು, ಎಲ್ಲ ಒಳಗೆ ಬಂದುಬಿಟ್ರು. ಇವರು ನಮ್ಮ ಮಕ್ಕಳುಗಳು ಎಲ್ಲೋದರೂ ಬೀಜಾಸುರ್ತಾರೆ, ಹೋಗ್ತಾ ಇರ್ತಾರೆ ಅಂತ ಇವ್ರು ಜೈಲಲ್ಲಿ ಕೂತ್ಕೊಂಡೆ ಮಾಸ್ತಿ ಹೊಡೆಸ್ಬಿಡ್ತಾರೆ. ಅಲ್ಲಿಂದ ಆಚೆಗೆ ಮಾಸ್ತಿ ಹೊಡೆದುತ್ತವಿಂದ ಆಚೆಗೆ ನಮ್ಮ ಕೂನಲ್ಲ ನಿಲ್ಲಲ್ಲ ಅವನು ಕಿಟ್ಟಿ. ನಮ್ಮನ್ನ ಜೈರಾಜ್ ಜೈಲ್ಗೆ ಹೋಗ್ಬಿಟ್ಟಿಬಿಟ್ಟಣ, ಬೇ ಜೈಲ್ ಜೈಲಿಗೆ ನುಗ್ಬಿಟ್ಟು ಹೋಗಿ ಕೂತಾಕೋಣ. ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್. ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ? ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಿಕೊಡಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಡ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಬೆಂಗಳೂರು ಅಂಡರ್ವರ್ಲ್ಡ್ ಮತ್ತು ಬೆಂಗಳೂರು ಅಂಡರ್ವರ್ಲ್ಡ್ ಸೈಡ್ ರೀಲ್ ಎರಡೂ ನೀವು ನೋಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಈ ಎರಡೂ ನಮಗೆ ಹೇಳ್ತಾ ಇದ್ದಾರೆ ನಮ್ಮ ಪ್ರೀತಿಯ ಎಸ್ ಕೆ ಉಮೇಶ್ ಸರ್, ನಿವೃತ್ತ ಎಸ್ ಪಿ ಸರ್, ಸ್ವಾಗತ, ನಮಸ್ಕಾರ ಕಾರ್ಯಕ್ರಮಕ್ಕೆ. ಕಳೆದ ಸಂಚಿಕೆಯಲ್ಲಿ ನಾವು ಕಿಟ್ಟಿ ಮತ್ತು ಶ್ರೀರಾಮ್ಪುರ ಕಿಟ್ಟಿ ಮತ್ತು ವರ್ಸಸ್ ಜೆ ಕೆ ಆ್ಯಂಡ್ ಟೀಮ್ ಬಲರಾಮ್ ಎಸ್ಪೆಷಲಿ ಮಾತಾಡಿದ್ವಿ, ಆ ವಿಚಾರಗಳನ್ನ ಮಾತಾಡಿದ್ವಿ. ಎರಡು ಸಲ ಅಟ್ಯಾಕ್ ಆಗಿರೋದ್ರ ಬಗ್ಗೆ ಹೇಳಿದ್ರಿ ಮತ್ತು ಆಟೋ ಡ್ರೈವರ್ಗಳಿಂದ ಒದೆ ತಿಂದದ್ದು ಹೇಳಿದ್ರಿ, ಪೊಲೀಸರು ತುಂಬ ಒಂದು ಧಾವಂತದಿಂದ ಹುಡುಕ್ತಾ ಇರೋದ್ರ ಬಗ್ಗೆ ಕೂಡ ಹೇಳಿದ್ರಿ. ಸೊ ಏನಾಗುತ್ತೆ ಸರ್ ನೆಕ್ಸ್ಟು? ಹಾಗೇನಾಗುತ್ತೆ, ಜಯರಾಜು ಯಾವುದೇ ಕಾರಣಾಂತರದಿಂದ ಜೆ ಕೆ ಮತ್ತು ಬಲರಾಮನ್ನ ಬಿಟ್ಕೊಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಓಕೆ. ಮತ್ತು ಕಿಟ್ಟಿನ ಒಡೆದಾಕಬೇಕು ಅನ್ನುವಂಥದ್ದು ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದ ಅವನು. ನಮ್ಮ ಹುಡುಗರುಗಳಿಗೆ ಇಷ್ಟೊಂದು ಆಟ ಆಡಿಸ್ತಾವನ, ಇಷ್ಟೊಂದು ಕಾಟ ಕೊಡ್ತಾವನಲ್ಲ ಇವನ್ನ, ಇವನು ಯಾರು, ಇವನು ಇವನಿಗೆ ಇಷ್ಟು ದಿವಸ ನಾವು ಯಾಕೆ ಅಂಥೇಳಿ ಭಾಳ ಪ್ರತಿ ದಿವಸದ ಒಂದು ದೊಡ್ಡ ಪ್ರೋಗ್ರಾಮ್ ಆಗಿಬಿಟ್ಟಿತ್ತು ಕಿಟ್ಟಿದು. ಏನಾದರೂ ಮಾಡಿ ಹೆಲ್ಮೆಟ್ ಮಾಡಲಿಲ್ಲ ಅಂದರೆ ನಮ್ಮ ಹುಡುಗರುಗಳಿಗೆ ಏಟ್ ಬೀಳುತ್ತೆ ಗ್ಯಾರಂಟಿ ಅಂತ ಹೇಳುವಂಥದ್ದು ಅವನ ತಲೆಗೆ ಬಂದು ಕೂತ್ಕೊಬಿಟ್ಟಿತ್ತು. ಇಂಥದ್ದು ಹಲವಾರು ಕಡೆ ಈಗಾಗಲೇ ಮೂರ್ನಾಲ್ಕು ಕಡೆ ಅವರವರಲ್ಲಿ ಕೌಂಟ್ರ್ಗಳು ನಡೀತು. ಅಲ್ಲೇ ಶ್ರೀರಾಮ್ಪುರದಲ್ಲಿ ಒಂದು ಕಡೆ ಆಯಿತು, ಆಮೇಲೆ ಇದು ಯಾವುದು ನಾಗಪ್ಪ ಬ್ಲ್ಯಾಕು, ಅಲ್ಲಿ ಒಂದು ದಿವಸ ಕಾರ್ಪೊರೇಷನ್ ಚೌಲ್ಟ್ರಿ ಹತ್ರ ಅಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇರಬೇಕಾದಾಗ ಅಲ್ಲಿ ಅಟ್ಯಾಕ್ ಆಯಿತು. ಅದಾದಮೇಲೆ ಇಲ್ಲಿ ಓಕ್ಲಿಪುರ ಬರುತ್ತೆ ನೋಡಿ, ಆ ರೈಲ್ವೆ ಬ್ರಿಡ್ಜು ಕೆಳಗಡೆ ಡೌನ್ ಅಲ್ಲಿ ಬಂದಾಗ ಆಟೋದಲ್ಲಿ ಬರ್ತಾ ಇರಬೇಕಾದಾಗ ಅಲ್ಲಿ ಅಟ್ಯಾಕ್ ಆಯಿತು. ಎಲ್ಲ ಅಟ್ಯಾಕ್ಗಳು ಶ್ರೀರಾಮ್ಪುರ ಕಿಟ್ಟಿ ಮೇಲೆ, ಶ್ರೀರಾಮ್ಪುರ ಕಿಟ್ಟಿ ಇವ್ರ ಮೇಲೆ ಅಟ್ಯಾಕ್ ಮಾಡಿರೋದು, ಇವರು ಅವ್ರ ಮೇಲೆ ಎರಡು ಕೌಂಟರ್ ಅಟ್ಯಾಕ್ಗಳೇ. ಎಲ್ಲೂ ಸರಿಯಾಗಿ ಅವ್ರಿಗೆ ಕರೆಕ್ಟಾಗಿ ಒಬ್ರಿಗೊಬ್ರು ಮಚ್ಚೆತ್ಕೊಂಡು ಒಡೆದಾಡುವಂಥದ್ದು ಸೀನ್ ಆಗಲಿಲ್ಲ. ಒಂದು ಕಡೆ ಅವ್ರು ಅಟ್ಯಾಕ್ ಮಾಡ್ತಕ್ಕಂಡು ಇನ್ನೊಂದು ಗ್ಯಾಂಗ್ ಓಡೋಗ್ಬಿಡೋದು, ಈ ಗ್ಯಾಂಗ್ನವ್ರು ಅಟ್ಯಾಕ್ ಮಾಡ್ತಕ್ಕಂಡು ಇವ್ರು ಓಡೋಗ್ಬಿಡೋದು, ಈ ಥರ ತಪ್ಪಿಸ್ಕೊಳ್ಳುವಂಥದ್ದು ಒಂಥರ ಅಟ್ಯಾಕ್ಗಳು ನಿರಂತರವಾಗಿ ನಡೀತಾನೇ ಇತ್ತು. ಅವಾಗೇನು ಯಾರಿಗೂ ಏನು ಗಾಯಗಳಾಗ್ತಿರಲಿಲ್ಲ, ಯಾರೂ ಕಂಪ್ಲೇಂಟ್ಗಳು ಕೊಡ್ತಿರಲಿಲ್ಲ, ಬಟ್ ಹಿಂಗಾಯ್ತಂತೆ ಅಂತ ಅನ್ನೋ ವಿಚಾರ ಪೊಲೀಸ್ ಸ್ಟೇಷನ್ಗೆ ತಲುಪ್ತಾ ಇತ್ತು. ಈ ಥರ ಗ್ಯಾಂಗ್ ಅವರು ಹುಡುಕ ಅವನು ಇವನು ಹುಡುಕಾಡ್ತಾ ಇರೋದು, ಇವ್ನು ಅವ್ನು ಹುಡುಕಾಡ್ತಾ ಇರೋದು, ಒಡಿದಂತೂ ಯಾರಿಗಾದ್ರು ಸಾಯಿಸಿದಂತೂ ಗ್ಯಾರಂಟಿ ಅನ್ನುವಂಥದ್ದು ಪೊಲೀಸರಿಗೂ, ಈ ಕಡೆ ಶ್ರೀರಾಮ್ಪುರ ಪೊಲೀಸರಿಗೆ, ಆ ಕಡೆ ಮೇಲ್ಗಡೆ ಇವರು ರಾಜ ಮಲ್ಲೇಶ್ವರಂ ಪೊಲೀಸ್ನವ್ರಿಗೆ, ಈ ಕಡೆ ವಯಾಲಿಕಾವಲ್ ಪೊಲೀಸ್ನವ್ರಿಗೆ, ಇವ್ರಿಗೆಲ್ರಿಗೂ ಇವರೇನಾದರೂ ಒಂದು ನಡೆದೇ ದೊಡ್ಡದು ಮಾಡೇ ಮಾಡ್ತಾರೆ ಅಂತ ಅನ್ನುವಂಥ ಒಂದು ಭಾಳ ಅತ್ಯಂತ ಕಾತರದಲ್ಲಿದ್ದರು. ಆವಾಗೇನಾಗುತ್ತೆ, ಈಗ ಒಂದು ಐದಾರು ಅಟ್ಯಾಕ್ಗಳಲ್ಲಿ ಎಲ್ಲೂ ಸಕ್ಸಸ್ ಆಗಲ್ರು, ಸಣ್ಣ ಪುಟ್ಟ ಗಾಯಗಳಾದವು ಹೊರತು ಎಲ್ಲೂ ಮೇಜರ್ ಯಾರಿಗೂ ಏನು ಒಡೆದು ಇಲ್ಲ ಕತ್ತರಿಸ್ಬಿಟ್ಟದ್ದೇ ಆಗಲಿ ಇನ್ನೇನೇ ಮಾಡಿದ್ದೇ ಆಗಲಿ ರಸ್ತೆಗಳೆಲ್ಲೂ ಏನೂ ಆಗಲ್ಲ. ಒಂದು ದಿವಸ ಏನಾಗುತ್ತೆ, ಇವನು ಜೇಡ್ರಳ್ಳಿ ಗ್ಯಾಂಗು ಮೂವ್ ಆಗ್ತಾವ್ರೆ ಮಾಗಡಿ ರೋಡಲ್ಲಿ ಅಂಜನ್ ಥಿಯೇಟ್ರ್ ಹತ್ರ ಬರ್ತಾವ್ರೆ ಇದ್ದಾರೆ ಅವರು, ಅಂದರೆ ಏನೋ ಪಿಕ್ಚರ್ ಹಾಕಿದ್ದಾರೆ ಅಲ್ಲಿ ಏನೋ ಪಿಕ್ಚರ್ ಹೋಗ್ತಾರಂತೆ, ಹೋಗುವಂಥ ಕಾರ್ಯಕ್ರಮ ಇದೆ ಅನ್ನುವಂಥದ್ದು ಯಾರೋ ಮೆಸೇಜ್ ಕೊಟ್ಟವ್ರೆ. ಅಂದರೆ ಪಿಕ್ಚರ್ಗೆ ಹೋಗಲಿಲ್ಲ ಅವರೆಲ್ಲ, ಈ ಟೀಮು ಅಲ್ಲಿ ಎಲ್ಲ ಫುಲ್ ಟೀಮ್ ಇತ್ತು, ಜಯರಾಜ್ ಕಂಪ್ಲೀಟ್ ಟೀಮು ಪೂರ್ತಿ.
ಆವಾಗೇನಾಗಿತ್ತು ನೋಡಿ, ಜಯರಾಜ್ ಹತ್ರ ಯಾರಿದ್ರು ಸಂಪೂರ್ಣವಾಗಿ ಡ್ಯಾನಿ ಇದ್ದ, ಅವನು ಎಲ್ಲ ಒಂದು ಸ್ವಲ್ಪ ಎಲ್ಲ ಹುಷಾರ್ ತಪ್ಪಿ ಡ್ಯಾನಿಯಲ್ಲು ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದ್ದ. ಆಮೇಲೆ ಡೈನಾಮ ನೈಸೀರ್ ಇದ್ದ, ಅವನು ಸ್ವಲ್ಪ ಆಗಲೇ ಹಿಂದೆ ಇಟ್ಟು ಹೊಡೆದ್ಬಿಟ್ಟಿದ್ದ. ಅವನು ಭಾಳ ದಿವಸದಲ್ಲೇ ಬಂದ, ಅವನು ಅವನ ಜೊತೆ ಇದ್ದ ಡ್ಯಾನಿಯಲ್ ಜೊತೆ. ಸರಿ, ಯಾರು? ಡೈನಾಮಿಟ್ ನಸೀರ್. ಹಾಂ, ಡೈನಾಮಿಟ್ ನಸೀರ್ ಅಂತ. ಆಮೇಲೆ ಆಮೇಲೆ ಆ ಕಡೆ ಇದ್ದವನು ರಾಜೇಂದ್ರ, ಅವನು ಸಹ ಈ ಕಡೆಗೆ ಬಂದು ಸೇರ್ಕೊಂಡಿದ್ದ. ಪುಷ್ಪನ್ ಮುಖಾಂತರ ಬಂದು ಸೇರ್ಕೊಬಿಟ್ಟಿದ್ದ ಈ ಕಡೆಗೆ. ಆಮೇಲೆ ಶ್ರೀಧರ್ ಇದ್ದ, ಆಮೇಲೆ ಬಚ್ಚನ್ ಇದ್ದ, ಆಗಲೇ ಇವ್ರಿಗೆ ಜಯರಾಜ್ ಕಡೆ ಬಂದು ಸೇರ್ಕೊಂಡಿದ್ರು. ಆಮೇಲೆ ಅವನ ಕಡೆ ಮಣಿಭಾರತಿ ಇದ್ದ, ಅವನ ಕಡೆ ಹಂಗೆ ಇದ್ದ, ಯಾರು ಕಿಟ್ಟಿ ಕಡೆ ಮಣಿಭಾರತಿ ಹೋಗಿ ಸೇರ್ಕೊಬಿಟ್ಟಿದ್ದ. ಆಮೇಲೆ ಜೆ ಕೆ ಇದ್ದ, ಆಮೇಲೆ ಬಲರಾಮ ಇದ್ದ. ಫುಲ್ ಟೀಮ್, ಟೋಟಲಿ ಏನು ಒಂದು ಪೊಟೆನ್ಷಿಯಲ್ ಟೀಮ್ ಇತ್ತು, ಅವರೆಲ್ಲ ಈ ಕಡೆ ಜಯರಾಜ್ ಕಡೆ ಹೋಗ್ಬಿಟ್ಟಿತ್ತು ಪೂರ್ತಿ. ಆ ಕಾರಣಕ್ಕೋಸ್ಕರ ಏನಾದರೂ ಮಾಡಿ ಇವನ್ನ ತಗಿಲೇಬೇಕು, ಹೊಡಿಲೇಬೇಕು ಕಿಟ್ಟಿಗೆ ಏನು ಅಂತ ನಿರ್ಧಾರ ಮಾಡ್ಕೊಬಿಟ್ಟಿದ್ರು. ಇಲ್ಲಾಂದರೆ ಯಾರಿಗಾದ್ರೂ ನಮ್ಮವ್ರಿಗೆ ಬಲರಾಮಂಗೋ ಜೆ ಕೆಗೋ ಹೊಡೆದೇ ಹೊಡೆದು ಅವನು ಕಾಯ್ದು ಹೊಡೆದ್ಬಿಡ್ತಾನೆ ಅನ್ನುವಂಥದ್ದು ಭಯ ಭಾಳ ಕಾಡ್ತಾ ಇತ್ತು. ಅದಕ್ಕೆ ಅವತ್ತು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಚೇಸ್ ಮಾಡ್ಕೊಂಡು ಮಾಡ್ತಾಯಿದ್ರು ಅವ್ರು. ಇದರಲ್ಲಿ ಆ ಚೇಸ್ ಮಾಡಿಕೊಂಡು ಅಂಜನ್ ಥಿಯೇಟರ್ ಹತ್ರ ಬರ್ತಾರೆ. ಬಂದಾಗ ಅಲ್ಲಿ ಜಯಲಲಿ ಕೃಷ್ಣಪ್ಪನ ಟೀಮ್ನ ಅವರು ಕಿಟ್ಟಿ ಟೀಮ್ನವ್ರು ಚೇಸ್ ಮಾಡ್ಕೊಂಡು ಬರ್ತಾರೆ. ಅಲ್ಲಿಂದ ಚೇಸ್ ಮಾಡ್ಕೊಂಡು ಬಂದವ್ರು ಏನು ಮಾಡ್ತಾರೆ, ನಮ್ಮ ರೋಡಿಂದ ಡೌನಿಗೆ ಲೆಪ್ರಸಿ ಬರುತ್ತೆ ಹಾಸ್ಪಿಟ್ಲು, ಅದೇ ಡೌನಲ್ಲಿ ತಿರುಗಿಕೊಂಡು ಅಂಗಳ ಪರಮೇಶ್ವರಿ ದೇವಸ್ಥಾನ ಬರುತ್ತೆ ಲೆಫ್ಟ್ ಸೈಡ್ಗೆ. ಹಂಗೆ ಡೌನ್ಗೆ ಹೋದರೆ ಬಿನ್ನಿ ಮಿಲ್ ಸರ್ಕಲ್ ಸಿಗುತ್ತೆ ಚಿಕ್ಕದು. ಅಲ್ಲಿ ಕೆಳಗಡೆ ಒಂದು ರೈಲ್ವೆ ಇದು ಒಂದು ಬ್ರಿಡ್ಜ್ ಇದೆ. ಸ್ಟ್ರೇಟಾಗಿ ಹೋದರೆ ಮೈಸೂರು ರೋಡ್ ಸರ್ಕಲ್ ಸಿಗುತ್ತೆ, ಲೆಫ್ಟ್ ಹ್ಯಾಂಡ್ ಬಂದರೆ ಕಾಟನ್ಪೇಟೆ ಮೇನ್ ರೋಡ್ ಬರುತ್ತೆ. ಆ ಜಂಕ್ಷನಲ್ಲಿ ಏನಾಗುತ್ತೆ, ಬಂದು ಹಿಂಗೆ ಹೊಡೆದ ತಕ್ಷಣ ಆಟೋ ಅಪ್ಸೆಟ್ ಆಗಿಬಿಡ್ತದೆ. ಬಿದ್ದುಬಿಡುತ್ತೆ. ಹಾಂ, ಕಿಟ್ಟಿದ್ದು ಒಂದು. ಈ ಉಳಿದ ಆಟೋಗಳು ಪಾಸ್ ಆಗೋಕೆ ಆಗೋದಿಲ್ಲ ಸಡನ್ ಆಗಿ, ಅಡ್ಡ ಬಂದ ತಕ್ಷಣ. ಇವರು ಆಟೋದಲ್ಲಿ ಚೇಂಜ್ ಮಾಡ್ತಾರೆ ಆಟೋಗಳು, ಅವಾಗೆಲ್ಲ ಆಟೋನೇ. ಇವ್ರ ಕಾರ್ಗಳು ಗೀರ್ಗಳು ಇರ್ತಿರಲಿಲ್ಲ, ಯಾವ ಆಟೋಗಳು ಒಂದಷ್ಟು ಜನ ಹಾಕೋತಾವ್ ಬೆಳಗ್ಗೆ. ಇಲ್ಲ ಅಂದ್ರೆ ಯಾವ ಕಾರು ಏನು, ಒಂದೊಂದೊಂದು ಕಡೆ ಆಟೋಗಳು ಎತ್ಕೊಂಡು ಗೊತ್ತಿರೋ ಹುಡುಗರುಗಳಿಗೆ ಹೇಳ್ಬಿಟ್ಟು ಬನ್ನಿ ಅಂತ ಹೇಳಿ ಅಂತ ಆಟೋಗಳಾಗ ಹೋಗ್ಬಿಡೋರು. ಕೊನೆಗೆ ಹೊಡೆದ ತಕ್ಷಣ ಲೆಫ್ಟ್ ಕಟ್ ಮಾಡ್ಕೊಳ್ಳು, ಕಾಟನ್ಪೇಟೆ ಕಡೆ ಹೋಗೋದು ಬೇಡ, ಅಲ್ಲಿವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಅಂತೇಳಿ ವಾಪಸ್ ಮೈಸೂರು ರೋಡ್ ಕಡೆ ಹೋಗೋಣ ಅಂತ ಹಿಂಗೆ ಹೋಗಿ ಹಿಂಗೆ ತಿರುಗಿಸ್ತಾರೆ ನೋಡಿ, ಅದು ಅಪ್ಸೆಟ್ ಆಗ್ಬಿಡ್ತದೆ ಅದು ಆಟೋ, ಬಿದ್ದೋಗ್ಬಿಡುತ್ತೆ. ಬಿದ್ದೋದ ತಕ್ಷಣ ಏನಾಗುತ್ತೆ, ಕೆಳಗಡೆ ಇದ್ದ ತಕ್ಷಣ ಅವ್ರು ಇಮಿಡಿಯೇಟಾಗಿ ಸ್ಟ್ರೇಟಾಗಿ ಬಂದು ಕವರ್ ಮಾಡಿದ ತಕ್ಷಣನೇ ಅವನು ಅಷ್ಟೊತ್ತಿಗೆ ಇವನು ಕೆಳಗೆ ಆಟೋ ರಿಕ್ಷಾದಲ್ಲಿರೋದು ಮಚ್ಚಿಂಗ್ ಎತ್ಕೋಕೆ ಹೋಗ್ತಾನೆ. ಎತ್ಕೊಂಡು ಹಿಂಗೆ ಹೋಗಿ ತಕ್ಷಣನೇ ಇವನು ಹತ್ರ ಇನ್ನೇನು ಕ್ಲೋಸ್ ಆಗ್ತಾವನೆ ಅಂತ ತಕ್ಷಣನೇ ಜೆ ಕೆ ತೆಗ್ದಿದ್ದೆ ಒಂದು ಫೈರ್ ಮಾಡಿಬಿಡ್ತಾನೆ. ಜೆ ಕೆ ಹತ್ರ ಗನ್ ಇರುತ್ತೆ. ಅವಾಗ ಜೆ ಕೆಗೆ ಏನು ಗುಂಡೇಟ ಏನಾಗುತ್ತೆ ಅಂದರೆ ಹಾರ್ಟಿಗೆ ಬೀಳೋದಿಲ್ಲ, ಅದು ಲೆಫ್ಟ್ ಸೈಡಿಗೆ ಬೀಳ್ಬೇಕಲ್ಲ, ರೈಟ್ ಸೈಡಿಗೆ ಬೀಳುತ್ತೆ ಗುಂಡು. ಯಾರಿಗೆ? ಕಿಟ್ಟಿಗೆ. ಕಿಟ್ಟಿಗೆ. ಯಾವಾಗ ಡಮ್ ಅಂತ ಕಣ ಯಾವಾಗ ಬಿದ್ದೋಗ್ಬಿಡ್ತಾನೋ, ಬಿದ್ದೋ ತಕ್ಷಣ ಏನಾಗುತ್ತೆ, ಯಾರು ಫೈರ್ ಮಾಡಿದ್ರು ಅಂತ ಅಲ್ಲಿ ಬಂದಿರೋ ಗುಂಪಿಗೆ ಯಾರಿಗೂ ಗೊತ್ತಾಗಲ್ಲ. ಓಕೆ. ಇವ್ರ ಕಡೆ ಅವ್ರು ಫೈರ್ ಮಾಡಿದ್ರ, ಅವ್ರ ಕಡೆ ಅವ್ರು ಫೈರ್ ಮಾಡಿದ್ರ ಅಂತ ಅನ್ನುವಂಥ ಗಾಬರಿ ಆಗೋಗ್ಬಿಡ್ತದೆ. ಯಾಕಂದ್ರೆ ಎಲ್ಲ ಕಾಟೋದಿಲ್ಲಿ ಬರ್ತಾ ಇರ್ತಾರೆ ನೋಡಿ, ಅವ್ರು ಯಾರು ನೋಡೋದೇ ಇಲ್ಲ ಫೈರಿಂಗ್ ಆದದ್ದನ್ನ. ಇವ್ರೇನು ಮಾಡ್ಬಿಡ್ತಾರೆ, ಓ ಯಾರ ಹತ್ರ ಗನ್ ಇದೆ ಅನ್ನೋದೇ ಇವ್ರಿಗೆ ಕನ್ಫರ್ಮೇಶನ್ ಆಗಲ್ಲ, ಇವ್ ನೋಡ್ದ ಅವ್ನು ನೋಡ್ದ ಅಂದ್ಬಿಟ್ಟು ಅಂತ. ಆವಾಗ ಏನಾಗುತ್ತೆ, ಇವನು ಯಾವಾಗ ದಸಕ್ಕಂತ ಹಿಡ್ಕೋ ತಕ್ಕಣನೇ ರೈಲ್ವೆ ಪಟ್ಟಿ ಬರುತ್ತೆ ಆ ಕಡೆ ಹಿಂದಿಗೆ ಹಿಂಭಾಗಕ್ಕೆ ರೈಲ್ವೆ ಪಟ್ಟಿಗೆ ಹೋಗ್ಬಿಡ್ತಾನೆ, ನೆಗೆದುಬಿಟ್ಟು ಉಳ್ಬಿಡ್ತಾನೆ ಆ ಕಡೆ ಸೈಡ್ಗೆ. ಆಮೇಲೆ ಅಷ್ಟೊಂದು ಪುರುಷೋತ್ತಮ ಅಂತ ಇರ್ತಾನೆ, ಅವನು ಕಬಡ್ಡಿ ಪ್ಲೇಯರ್, ಇವನ ಜೊತೆ ಆಟ ಆಡ್ತಿದ್ದ ಅವನು. ಅವನು ಹಿಂದ್ಗಡೆ ಆಟೋದಲ್ಲಿ ಬರ್ತಾ ಇರ್ತಾರೆ. ಅವನು ಅರೆರೆ, ಅವ್ನು ಗೊತ್ತಾಯ್ತದೆ ಕಿಟ್ಟಿ ಬಿದ್ದೋದಾ, ಇವನಿಗೆ ಏಟ್ ಹೊಡೆದ್ಬಿಟ್ರು ಗುಂಡೊಡೆದಿದೆ ಅಂತ. ಅವನು ಅಲ್ಲಿಂದಾನೆ ಬಂದು ರೈಲ್ವೆ ಪಟ್ಟಿಗೆ ಬಂದ್ಬಿಡ್ತಾನೆ ತಕ್ಷಣನೇ. ಅವರೆಲ್ಲ ಭಾಳ ಕಾಸ ಕಬಡ್ಡಿ ಫ್ರೆಂಡ್ಗಳವರು, ಅವರೆಲ್ಲ ಭಾಳ ನಾಗರಾಜು ಮತ್ತು ಇವ ಪುರುಷೋತ್ತಮ ಅವರೆಲ್ಲ ಪಟ್ಟ ಕಬಡ್ಡಿ ಆಟಗಾರರು ಎಲ್ಲ ಎಲ್ಲೂ ಅವರೇನು ರೂಢಿಸಮ್ ಮಾಡೋದೇನಿರಲಿಲ್ಲ. ಬಟ್ ಇವ್ರ ಜೊತೆ ಒಳಗಡೆ ಈ ಕಿಟ್ಟಿ ಅಂದರೆ ಅದೇನೋ ಅವ್ರಿಗೊಂಥರ ಪ್ರಾಣ ಅವ್ರಿಗೆ. ಯಾಕೆಂದರೆ ಅವನು ಕೆಲವಾರು ಕಿಟ್ಟಿ ಇಲ್ಲಾಂದರೆ ಹಲವಾರು ಕಡೆ ಕಬಡ್ಡಿ ಸೋತೋಗ್ಬಿಟ್ಟವ್ರು ಅವರು. ಅದಕ್ಕೆ ಅವನು ರೈಟ್ ಹ್ಯಾಂಡ್ ಕಾರ್ನರು ಅಂದರೆ ಭಾಳ ಪಂಟ್ರು ಅವನು ಕಿಟ್ಟಿ. ಕಿಟ್ಟಿ ಅವನು ಅವನು ಏನಾದರೂ ಮಾಡಿ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥ ಕಾರ್ಯಕ್ರಮ ಈ ಕಬಡ್ಡಿ ಪ್ಲೇಯರ್ಗಳು ಮಾಡ್ತಾ ಇರ್ತಾರೆ. ಏನಾದರೂ ಮಾಡಿ ಕಬಡ್ಡಿಲಿ ಉಳಿಸ್ಕೋಬೇಕು ಇವನ್ನ, ಇಲ್ಲಾಂದರೆ ನಾವು ಸೋತ್ಬಿಡ್ತೀವಿ ನಮ್ಮ ಟೀಮ್ ಒಳಗಡೆ ಅನ್ನುವಂಥದ್ದು ಭಾಳ ಇವ್ರಿಗೆಲ್ಲ ಭಾಳ ಇರ್ತದೆ. ಅದರಿಂದ ಅರ್ಧ ಸುಮಾರು ಜನ ಅವನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಕಿಟ್ಟಿಗೆ ಅಂಥ ಪ್ಲೇಯರ್ ಅವನು. ಅವಾಗ ಏನಾಗುತ್ತೆ, ಏಟ್ ಬಿದ್ದು ಗೊತ್ತಾಗ್ಬಿಡ್ತದ ಗೊತ್ತಾಯ್ತು ಇವನಿಗೆ ಗುಂಡು ಬಿತ್ತಿದೆ ಅಂತ. ಉಳಿದವ್ರೆಲ್ಲ ದಿಕ್ಕಾಪಲ ಆಟೋ ಬಿಟ್ಬಿಟ್ಟು ಎಲ್ಲ ಎರಡರ ಬೇರೆ ಓಡೋಗ್ಬಿಡ್ತಾರೆ. ಯಾರು ಯಾರಿಗೆ ಫೈರ್ ಮಾಡ್ತಾಯಿದ್ರು ಅಂತ ಅನ್ನೋದು ಗೊತ್ತಾಗಲ್ಲ. ಕಿಟ್ಟಿ ಇವನಿಗೆ ಮಾಡಿದ್ನೋ ಇವನು ಅವನಿಗೆ ಮಾಡಿದ್ನೋ ಅಂತ ಎಲ್ಲ ಫಟ್ 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 ಅಂತ ಆ ಕಡೆಯವ್ರು ಈ ಕಡೆಯವರೆಲ್ಲ ಆಟೋ ತೊಟ್ಟೋಗ್ಬಿಡ್ತಾರೆ. ಅದಾದಮೇಲೆ ಏನಾಗುತ್ತೆ, ಅಲ್ಲಿಂದ ಏನು ಹಿಂಗಾಗ್ಬಿಡ್ತಲ್ಲ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಆ ಕಿಟ್ಟಿ ಪುರುಷೋತ್ತಮ ಏನು ಮಾಡ್ತಾನೆ, ಒಬ್ಬನೇ ಒಬ್ಬ ನೋಡಿದವನು ಉಳಿದವ್ರೆಲ್ಲ ಓಡೋಗ್ಬಿಡ್ತಾರೆ. ಆಮೇಲೆ ಕಿಟ್ಟಿ ಅಲ್ಲಿ ಬಿದ್ದುಬಿಡ್ತಾನೆ ಗುಂಡೇಟ್ಗೆ. ಆಮೇಲೆ ಅವನ್ನ ಎತ್ಕೊಂಡು ಏನು ಮಾಡ್ತಾನೆ, ಅಲ್ಲಿಂದ ಒಂದು ನರ್ಸಿಂಗ್ ಹೋಮ್ಗೆ ಹೋಗ್ತಾನೆ. ಏನಾಗಿದೆ ಏನು ಅಂತ ಹೇಳಿದಾಗ ಅವ್ರು ಇಲ್ಲ ಇಲ್ಲ ನೀವು ಪೊಲೀಸ್ಗೆ ರಿಪೋರ್ಟ್ ಕೊಡಬೇಕು, ಇಲ್ಲಾಂದ್ರೆ ಆಗೋದಿಲ್ಲ ಕಷ್ಟ ಆಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ ತಕ್ಷಣ ಏನು ಮಾಡ್ತಾನೆ, ಅಲ್ಲಿಂದ ಅವ್ನು ಎತ್ಕೊಂಡು ಅವರ ಸಂಬಂಧಿಕರೊಬ್ಬರ ಮನೆ ಫ್ರೆಜರ್ ಟೌನ್ ಇರ್ತದೆ ಪುರುಷೋತ್ತಮ ಅವ್ರ ಮನೆಯದು, ಅಲ್ಲಿಂದ ಮ್ಯಾನೇಜ್ ಮಾಡಿಕೊಂಡು ಎತ್ಕೊಂಡು ಅವನನ್ನು ಆಟೋ ರಿಕ್ಷಾ ಹಾಕ್ಕೊಂಡು
ಅವ್ರ ಫ್ರೆಂಡ್ ಮನೆ ಅಲ್ಲಿ ಮನೆಗೆ ಬರ್ತಾನೆ. ಮನೆಗೆ ಬಂದು ಹೋಗಿ ಒಂದು ಹಾಸ್ಪಿಟ್ಲ್ ಹತ್ರ ಮಾತಾಡಿಕೊಂಡು ಹಿಂಗಾಗಿದೆ, ಹಿಂಗೆ ಅವನು ಏನೋ ಅವನು ಒಂದು ಫ್ರೆಂಡ್ದೇ ಯಾರ್ದು ಗುಂಡು ಇದನ್ನು ಟೆಸ್ಟ್ ಮಾಡಬೇಕಾದಾಗ ಅವನೇ ಏನು ನೋಡ್ತಾ ಇರ್ಬೇಕು, ಅವನೇ ಅವನಿಗೆ ಗುಂಡು ಹೊಡೆದ್ಬಿಟ್ಟಿದ್ದು ಹೊಡ್ಕೊಬಿಟ್ಟಿದ್ದಾನೆ, ಯಾರೂ ಹೊಡೆದಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಮೆತ್ತಗಲ್ಲಿ ಅವ್ರಿಗೆಲ್ಲ ಹೇಳಿ ಇದನ್ನು ಟ್ರೀಟ್ಮೆಂಟ್ ಮಾಡಿಸೋಕೆ ಮಾಡ್ತಾನೆ. ಅಂದರೆ ಮೆಡಿಕಲ್ ಈಗಲ್ಲ ಆಗ್ಬಿಟ್ರೆ ಗೊತ್ತಾಗ್ಬಿಡ್ತದಲ್ಲ ಇಟ್ಕೊಟ್ಟು ಹೋಗ್ತಾರೆ ಅಂತ ಅಂದ್ಬಿಟ್ಟು ಅಂತ. ಅದಾದಮೇಲೆ ಕೊನೆಗೆ ಒಂದು ವಾರ ಆಗುತ್ತೆ, ಅದನ್ನ ಎಲ್ಲ ಸಿಕ್ಕಾಬಿಟ್ಟೆ ಪಸ್ ಫಾರ್ಮೇಷನ್ ಆಗ್ಬಿಡ್ತದೆ ಒಳಗಡೆ ಎಲ್ಲ, ಅವನಿನ್ನೇನು ಡ್ಯಾಮೇಜ್ ಆಗ್ಬಿಡ್ತಾನೆ ಅಂತ ಅನ್ನೋದು ವಿಧಿನೇ ಇಲ್ಲ, ತೊಗೊಂಬಂದು ಕೆ ಸಿ ಜನರಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ ಅಲ್ಲಿ. ಆವಾಗ ಅಲ್ಲಿವರೆಗೂ ಈ ಪೊಲೀಸ್ ಸ್ಟೇಷನಲ್ಲಿ ಎಲ್ಲೂ ಕಂಪ್ಲೇಂಟ್ ಆಗೋದಿಲ್ಲ, ಜೆ ಕೆ ಫೈರ್ ಮಾಡಿರುವಂಥದ್ದೇ ಆಗಲಿ ಏನೇ ಆಗಲಿ, ಯಾರೋ ರೌಡಿಗಳು ಯಾರೋ ಹೇಳಿದ್ರಂತೆ ಏನೋ ಡಮ್ ಅಂತ ಅಷ್ಟೇ ಬಿಟ್ಟರೆ ಯಾರು ಏನು ಅನ್ನೋದಕ್ಕೆ ಯಾರೂ ಒಬ್ಬರು ಏನು ಹೇಳೋ ಒಬ್ಬರೂ ಇಲ್ವಲ್ಲ ಅಲ್ಲಿ ಜಾಗದಲ್ಲಿ, ಘಟನೆ ಹಿಂಗಾಯಿತು ಯಾರು ಯಾರಿಗಾಯಿತು ಅಂತ ಅನ್ನೋದು ಹೇಳೋರೇ ಇಲ್ವಲ್ಲ. ಅದಾದಮೇಲೆ ಏನಾಗುತ್ತೆ, ಒಂದು 10-15 days ಆದಮೇಲೆ KC ಜನರಲ್ ಹಾಸ್ಪಿಟ್ಲಿಗೆ ಬರ್ತಾನೆ ಕಿಟ್ಟಿ. ಬಂದಲ್ಲ ಅಡ್ಮಿಟ್ ಆದಮೇಲೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋದಾಗ ಏನಾಯಿತು ಅಂತಂದಾಗ ಆಮೇಲೆ ಗನ್ ಶಾಟ್ ಇಂಜುರಿ ಅಂತ ಇನ್ಫಾರ್ಮೇಷನ್ ಹೋಗ್ತದೆ. ಆವಾಗ ಯಾರು ಹೊಡೆದಿದ್ದು ಏನಾಯಿತು ಏನು ಅಂತ ಹೇಳಿದಾಗ ಪೊಲೀಸವ್ರಿಗೆ ಸ್ವಲ್ಪ ಸ್ಮೆಲ್ಟ್ ಆಗಿರುತ್ತೆ, ಈ ಥರ ಒಂದು ಗ್ಯಾಂಗ್ ವಾರ್ ಆಗಿತ್ತು ಅಲ್ಲಿ ಆಗಿರುವಂಥದ್ದು ಆಗಿದೆ, ಯಾರ್ಯಾರಿಗಾಗಿದೆ ಯಾರು ಗುಂಡು ಯಾರು ಹೊಡೆದವ್ರಿ ಅಂತ ಅನ್ನೋದು ಗೊತ್ತಿಲ್ಲದೆ ಹೋದ್ರು, ಬಟ್ ಅಲ್ಲೊಂದು ಗಲಾಟೆ ಆಗಿದೆ ಅಂತ ಅನ್ನುವಂಥದ್ದು ಇನ್ಫಾರ್ಮೇಷನ್ ಹೋಗಿರುತ್ತೆ ಅವ್ರಿಗೆ ಮಾಗಡಿ ರೋಡ್ ಅವ್ರಿಗೆ. ಆಮೇಲೆ ಮಾಗಡಿ ರೋಡ್ ಬಂದು ಆಮೇಲೆ ಕೊನೆಗೆ ಅದು ಎಲ್ಲಾಯಿತು ಏನಾಯಿತು ಇನ್ಸಿಡೆಂಟು ಅಂತ ಹೇಳಾದ್ಮೇಲೆ ಅಲ್ಲಿ ಈ ಥರದ್ದು ಜೆ ಕೆ ಫೈರ್ ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮೆಮೊ ಬಂದು ಕಿಟ್ಟಿ ಕೇಸ್ ರಿಜಿಸ್ಟರ್ ಆಗಿ ಇದರೊಳಗಡೆ ಒಂದು ಮಾಗಡಿ ರೋಡೊಳಗಡೆ ಕೇಸ್ ರಿಜಿಸ್ಟರ್ ಆಗ್ತದೆ. ಈ ಟೋಟಲ್ ಟೀಮ್ ಮೇಲೆಲ್ಲ ಪೂರ್ತಿ ಎಲ್ಲರ ಮೇಲೂ ಇನ್ಕ್ಲೂಡಿಂಗ್ ಜಯರಾಜು, ಯಾಕೆಂದರೆ ಜಯರಾಜ ಇದೆಲ್ಲ ಮ್ಯಾನೇಜ್ ಮಾಡ್ತಾ ಇರೋದು ಅಂತ ಹೇಳಿ ಸೇರಿಸಿ ಎಫ್ ಐ ಆರ್ ಮೊದಲಿಂದ ಹಿಡಿದು ಟೋಟಲ್ 24 ಫುಲ್ ಎಫ್ ಐ ಆರ್ ಎಲ್ಲ ಫಿಟ್ ಆಗೋಯ್ತಾರೆ. ಫೈರಿಂಗ್ ಕೇಸು ಎಕ್ಸ್ಪ್ಲೋ ಆಗಿದ್ರು ಗನ್ ಶಾಟ್ ಇಂಜುರಿನಲ್ಲಿ ಹೋಗಲಿ ಒಳಗಡೆಗೆ ಅಂತೇಳಿ ಎಲ್ಲ ಟೋಟಲ್ ಗ್ಯಾಂಗ್ ಫುಲ್ಲು ಮತ್ತು ಶುರು ಹಚ್ಕೋತಾರೆ. ಪೊಲೀಸರು ಕೈಗೆ ಬೇಸ್ ಇಟ್ಕೋತಾರೆ ಎಲ್ಲ ಇದನ್ನು ಬ್ಯಾಟ್ಗಳನ್ನ ಹಿಡ್ಕೊಂಡು ಯಾರಿದ್ರು ನನ್ನ ಮಗನ ಸರಿಯಾಗಿ ದಬ್ಬಿ ನನ್ನ ಮಗನ 23+23 56 ಮಾಡಿ ಚೆನ್ನಾಗಿ ಚಚ್ಚಿ ನನ್ನ ಮಕ್ಕಳು ಕೆಲವು ಜನ ಎಲ್ಲ ತಪ್ಪಿಸ್ಕೊಂಡು ಸಣ್ಣ ಪುಟ್ಟ ಅವರು ಇವರು ಹೊಟ್ಟೋಗ್ತಾರೆ. ಅದರಲ್ಲಿ ಇವನು ಜೆ ಕೆ ಗಿಕ್ಕೆ ಎಲ್ಲ ಸ್ವಲ್ಪ ದಿವಸ ತಪ್ಪಿಸ್ಕೊಬಿಡ್ತಾರೆ. ಜೆ ಕೆ ಮಣಿಭಾರತಿ ಸಾರಿ ಇವನು ರಾಜೇಂದ್ರ ಇವರೆಲ್ಲ ಒಂದು ವಾರ 15 ಫಸ್ಟ್ ಸಿಗಲ್ರು. ಅವ್ರು ಯಾರು ಸಿಗ್ತಾರೆ ಸರ್ ಆ ಗ್ಯಾಂಗಲ್ಲಿ? ಇಂಪಾರ್ಟೆಂಟ್ ಅವ್ರು ಯಾರು ಸಿಗಲ್ರು? ಇಂಪಾರ್ಟೆಂಟ್ ಅವ್ರು ಸಿಗ್ತಾರೆ, ಬಲರಾಮ ಸಿಗಲ್ಲ. ಯಾಕೆಂದ್ರೆ ಜಯರಾಜ್ ಸಿಗ್ತಾರೆ, ಜೆ ಕೆ ಸಿಕ್ಕಿದ್ರೆ ಅವನು ಸಿಗಬೇಕಲ್ವಾ? ಅವರೆಲ್ಲ 15-20 ಒಂದು ತಿಂಗಳಾದ್ಮೇಲೆ ಒಬ್ಬೊಬ್ಬರೇ ಸಿಗಾಕೊಳ್ಳುವಂಥದ್ದು, ಆಮೇಲೆ ಕೋರ್ಟ್ಗೆ ಸರೆಂಡರ್ ಆಗ್ಬಿಡುವಂಥದ್ದು. ಹೋಗಿ ಜಯರಾಜ್ ಕೂಡ ಅರೆಸ್ಟ್ ಆಗಲ್ಲ, ಎಲ್ಲ ಎಫ್ ಐ ಆರ್ಗಳಲ್ಲಿ ಹೆಸರು ಇರ್ತಾವಲ್ಲ ಎಲ್ಲರದು ಹೋಗಿ ಕೋರ್ಟ್ಗೆ ಸರೆಂಡರ್ ಆಗ್ಬಿಡೋದು. ಅವಾಗ ದೇವಿದಾಸ್ ಅವರು ಇವ್ರಿಗೆಲ್ಲ ಅಡ್ವೊಕೇಟು, ಇವ್ರಿಗೆಲ್ಲ ಜಯರಾಜ್ ಕೇಸಸ್ಗಳೆಲ್ಲ ದೇವದಾಸ್ ಅವರೇ ಪೂರ್ತಿ ಕೇಸಸ್ಗಳೆಲ್ಲ ಕೇಸ್ ನಡೀತಾ ಇದ್ದಂಥವು. ಬೆಂಗಳೂರು ನಗರದ ಎಲ್ಲೆಲ್ಲೇ ಆದರೂ ಅದು ದೇವದಾಸ್ ಅವರೇ ನಡೆಸ್ತಾ ಇದ್ದಂಥ ಕೇಸ್ಗಳವು. ಕೊನೆಗೆ ಅದೆಲ್ಲ ಹಾಕಿ 23 ಎಫ್ ಐ ಆರ್ಲಿ ಇದ್ದದ್ದು, ಇನ್ನೂ ಒಂದಷ್ಟು ಜನ ಸೇರ್ಕೊಂಡು 50 ತುಂಬಿಡ್ತಾರೆ ಒಳಗಡೆಗೆ, ಚೆನ್ನಾಗಿ ಚೆಚ್ಚಿ ಮಾಡಿ ಒಳಗಡೆಗೆ ಹಾಕ್ಬಿಡ್ತಾರೆ, ಅರೆಸ್ಟ್ ಮಾಡ್ತಾರೆ, ಎಲ್ಲ ಅರೆಸ್ಟ್ ಮಾಡ್ಬಿಡ್ತಾರೆ ಎಲ್ಲರೂ. ನೀವು ಹೇಳಿದ್ದು ಈಗ ಫಸ್ಟ್ ಆಗಲ್ಲ ಅಂತ ಹೇಳಿದ್ರೆ 23 ಇದ್ರಲ್ಲ ಎಫ್ ಐ ಆರ್ ಆಗಿರ್ತದಲ್ಲ ಅವ್ರ ಮೇಲೆ ಯಾರ್ಯಾರ ಮೇಲೆ ಏನ್ಬಿಟ್ಟು ಅಂತ. ಅದಾದ್ಮೇಲೆ ಇನ್ನೊಂದಷ್ಟು ಜನ ಆ ಗ್ಯಾಂಗ್ನ ಸಬ್ಬು ಇರ್ತಾರಲ್ಲ, ಅವು ಮೊದಲನೇ ಫಸ್ಟ್ ಲೆಫ್ಟಿನೆಂಟು, ಸೆಕೆಂಡ್ ಲೆಫ್ಟಿನೆಂಟ್, ಥರ್ಡ್ ಲೆಫ್ಟಿನೆಂಟು, ಅವ್ರು ಇನ್ಯಾರು ಇರ್ತಾರಲ್ಲ ಅವ್ರನ್ನ ಸೇರಿಸಿ ಒಳಗಡೆಗೆ ಹಾಕ್ಬಿಡ್ತಾರೆ ಎಲ್ಲನೂ ಕಾನ್ಸ್ಪಿರಸಿ ಮಾಡಿದ್ರು ಇವರೆಲ್ಲ ಸೇರಿ ಅಂತ ಅಂದ್ಬಿಟ್ಟು ಅಂತ. ಆವಾಗ ಇಡೀ ಹೆಚ್ಚು ಕಡಿಮೆ ಆ ಶ್ರೀರಾಮ್ಪುರದ ಕಿಟ್ಟಿ ಫೈರಿಂಗ್ ಕೇಸಲ್ಲಿ ಹೋದಷ್ಟು ಟೋಟಲ್ ಅಂಡರ್ ವರ್ಲ್ಡ್ಗಳು ಜೈಲಿಗೆ ಒಂದೇ ಸಾರಿ, ಈವನ್ ಕೊತ್ವಾಲ್ ಕೇಸಲ್ಲೂ ಹೋಗಿರಲ್ರು ಅಷ್ಟು ಜನ. ಕಿಟ್ಟಿ ಫೈರಿಂಗ್ ಕೇಸ್ ಒಳಗಡೆ ಬೆಂಗಳೂರು ಅಂಡರ್ ವರ್ಲ್ಡ್ಗಳು ಇದಕ್ಕೆ ಬಂದು ಬೆಂಗಳೂರು ಸೆಂಟ್ರಲ್ ಜೈಲಿಗೆ ಬಂದು ಬಿದ್ದೋಗ್ಬಿಡ್ತಾರೆ ಪೂರ್ತಿ ಎಲ್ಲ. ಆ ಜೈಲ್ ಅಂದರೆ ಇಲ್ಲಿ ಫ್ರೀಡಮ್ ಪಾರ್ಕ್, ಅದು ಫ್ರೀಡಮ್ ಪಾರ್ಕ್ ಇದೆಯಲ್ಲ ಈಗ, ಆ ಜೈಲಿಗೆ ಬಂದು ಟೋಟಲ್ ಗ್ಯಾಂಗ್ ಬಂದು ಕುತ್ಕೊಬಿಡ್ತದೆ ಜಯರಾಜ್ದು ಪೂರ್ತಿ. ಯಾರನ್ನೂ ಬಿಡಲ್ರು, ಅಲ್ಲೂ ಎತ್ತೊಳಗೆ ಬಿಸಾಕ್ಬಿಡ್ತಾರೆ. ಅವಾಗೇನಾಗುತ್ತೆ, ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ಬಿಡ್ತದೆ, ಶಾಂತ ಆಗಿರ್ಬೇಕು ಬೆಂಗಳೂರು. ಹಾಂ, ಈಗ ಕೊತ್ವಾಲ ಸತ್ತೋಗ್ಬಿಟ್ಟ, ಕೊತ್ವಾಲ ಸತ್ತೋಗ ತಕ್ಷಣ ಈಗ ಜಯರಾಜು ಮತ್ತು ಈ ಟೀಮ್ನೆಲ್ಲ ಕಿಟ್ಟಿ ಫೈರ್ ಮಾಡಿ ಕಿಟ್ಟಿ ಕೇಸಲ್ಲಿ ಅರೆಸ್ಟ್ ಆಗಿಬಿಟ್ರು, ಎಲ್ಲ ಒಳಗೆ ಬಂದುಬಿಟ್ರು. ಇನ್ಯಾರು ಉಳ್ಕೊಂಡರೆ? ಆಯಿಲ್ ಕುಮಾರ್ ಉಳ್ಕೊತಾನೆ. ಕಿಟ್ಟಿ ಒಂದು ಹೊರಗಡೆ ಇದ್ದ, ಕಿಟ್ಟಿ ಆಚೆ ಉಳ್ಕೊಳ್ತಾನೆ. ಕಿಟ್ಟಿ ಅವ್ರ ಟೀಮೆಲ್ಲ ಆಚೆ ಇರ್ತದೆ, ಕರಿಯ ಶಿವ ಮತ್ತು ಅವರೆಲ್ಲ ಅವ್ನ ಟೀಮ್ ಆಚೆ ಇರ್ತಾರೆ. ಅವಾಗೇನಾಗುತ್ತೆ, ಅದರಲ್ಲಿ ಮಾಸ್ತಿ ಮತ್ತು ಇನ್ನೊಬ್ಬ ಶಿವ ಅಂತಿರ್ತಾರೆ ಅವರಿಬ್ಬರು, ಅವರು ಇವ್ರು ಏನಾದರೂ ಈ ಥರ ಎಲ್ಲ ಆದಾಗ ಅಲ್ಲಿ ಇಲ್ಲಿ ಹೋದಾಗ ಅವ್ರು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಮಾಸ್ತಿ ಮತ್ತು ಕಿಟ್ಟಿ ಕಡೆಯವರು, ಅವರು ಇವರೆಲ್ಲರ ಅಲ್ಲಿ ಇಲ್ಲಿ ಅಕಸ್ಮಾತ್ ಏನಾದ್ರು ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಎಲ್ಲೂ ಹೋದಾಗ ಇವ್ರು ಮ್ಯಾನೇಜ್ ಮಾಡ್ತಾರೆ, ಮಾಸ್ತಿ ಮತ್ತು ಶಿವ ಎಲ್ಲ. ಕೊನೆಗೇನಾಗ್ಬಿಡುತ್ತೆ, ಇವರು ನಮ್ಮ ಮಕ್ಕಳುಗಳು ಎಲ್ಲೋದ್ರು ಬಿಜಾಸೂರ್ ಥರ ಹುಡ್ತಾ ಇರ್ತಾರಲ್ಲ ಅಂತ ಇವ್ರು ಜೈಲಲ್ಲಿ ಕೂತ್ಕೊಂಡೆ ಮಾಸ್ತಿ ಹೊಡೆಸ್ಬಿಡ್ತಾರೆ. ಅಂದರೆ ಇವ್ನು ವೀಕ್ ಆಗಬೇಕಲ್ಲ, ಕಿಟ್ಟಿ ವೀಕ್ ಆಗಬೇಕು. ಕಿಟ್ಟಿ ಸಿಗಲ್ಲ, ಮಾಸ್ತಿ ಸಿಗ್ತಾನೆ, ಮಾಸ್ತಿ ಹೊಡೆಸ್ಬಿಡ್ತಾರೆ. ಆಮೇಲೆ ಶಿವನಿಗೂ ಒಂದು ಕಾಲು ಹಿಂದೆ ಕಾಫ್ ಮಸಲ್ ಹತ್ರ ನರ ಕಟ್ ಮಾಡಿಸ್ಬಿಡ್ತಾರೆ ಅವನಿಗೂ.
ಇವರು ಜೈಲಲ್ಲಿ ಕೂತ್ಕೊಂಡೆ ಪ್ಲ್ಯಾನ್ ಮಾಡಿ ಅಟ್ಯಾಕ್ ಮಾಡಿಸ್ಬಿಡ್ತಾರೆ. ಆವಾಗ ಇವನಿಗೆ ಕಿಟ್ಟಿಗೆ ನಮ್ಮ ಮಕ್ಕಳು ಏನು ಜೈಲಲ್ಲಿ ಕೂತ್ಕೊಂಡ್ರು ಬಿಡಲ್ವಲ್ಲ ಅವರು, ಏನು ಮಾಡೋದಲ್ಲ ಇವನು. ಹಾಗೆ ಆಮೇಲೆ ಏನಾಗುತ್ತೆ ಅಷ್ಟೊತ್ತಿಗೆ ಇವನು ಏನು ಮಾಡಬೇಕು, ಇವನು ಏನು ಗುಂಡೊಡೆದ್ರು ಸಾಯಿಲ್ಲ ಅಂದ್ರೆ ಇನ್ನೇನು ಬಾಂಬ್ ಹಾಕಿದ್ರೆ ಇವನ ಕತೆ, ಏನಾದರೂ ಮಾಡಿ ಬಾಂಬ್ ಬಿಸಾಕ್ಬೇಕು ಇವನ ಮೇಲೆ, ಬಾಂಬ್ ಹಾಕೇ ಸಾಯಿಸ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದ್ಬಿಡ್ತಾರೆ ಜೈಲಲ್ಲಿ ಕೂತ್ಕೊಂಡು. ಅಲ್ಲ ಕಿಟ್ಟಿ ಅಷ್ಟು ಹೊಡೆದ್ರು ಕೂಡ ಬದುಕದಂದ್ರೆ ಅವನು ನಿಜವಾಗ್ಲೂ ಗಟ್ಟಿಗೆ ಅದೇ ಗುಂಡು ಲಕ್ಕು ನೋಡಿ, ಅವನು ಆಲ್ಮೋಸ್ಟ್ 20 ದಿವಸ ಗುಂಡು ಒಳಗಡೆನೇ ಇದೆ, ಅದು ಫೈರ್ ಮಾಡಿರುವಂಥ 2 ಸುತ್ತು ಗುಂಡು, ಅದು ಒಂದಲ್ಲ 2 ಗುಂಡು ಒಳಗಡೆ ಇದ್ದಾವೆ ಇದೆ ಅವನು ಎದೆ, ರೈಟ್ ಸೈಡ್ ಆಫ್ ದ ಚೆಸ್ಟ್ ಒಳಗಡೆ, ಲೆಫ್ಟ್ಗೆ ಹೋಗಲಿಲ್ಲ ಹಾರ್ಟ್ಗೆ ಹೋಗಲಿಲ್ಲ, ಅದು ಎರಡು ರೈಟ್ ಸೈಡ್ಗೆ ಉಳ್ಕೊಬಿಟ್ಟೈತೆ. ಆ ಒಳಗಡೆನೇ ಇದ್ದು ಅಷ್ಟು ಸೆಪ್ಟಿಕ್ ಆಗಿದ್ರು ಹೆಲ್ತಿಯಾಗಿದ್ದನಲ್ಲ ಬಚಾವ್ ಆಗಿಬಿಟ್ಟಿದ್ದಾನೆ. ಬೇರೆಯವ್ರಾಗ್ಬಿಟ್ಟಿದ್ರೆ ಒಂದು 2-3 ಡೇಸಲ್ಲೇ ಸತ್ತೋಗ್ಬಿಡೋರು, ಆಟೋಮೆಟಿಕ್ಕಾಗೆ ಎಲ್ಲ ಇದಾಗ್ಬಿಡುತ್ತೆ, ಗ್ಯಾಂಗ್ರೀನ್ ಆದಂಗೆ ಆಗಿಬಿಟ್ಟು ಇಮ್ಮಿಡಿಯೇಟಾಗೆ ಕಿಡ್ನಿ ಫೇಲ್ಯೂರ್ ಆಗಿಬಿಡ್ತದೆ ಯಾವುದೇ ಗುಂಡು ಒಳಗಡೆ ಕೂತ್ಕೊಬಿಟ್ರೆ ಜಾಸ್ತಿ ದಿವಸ. ಅದು ವಲ್ನರಬಲ್ ಪಾಯಿಂಟಲ್ಲಿ ಭಾಳ ಇಂಪಾರ್ಟೆಂಟ್ ಇಶ್ಯೂ ಇರೋ ಕಡೆ ಕೂತ್ಕೊಬಿಟ್ರೆ ಸತ್ತೋಗ್ಬಿಡ್ತಾರೆ. ಆದರೂ ಇವನು ಅಷ್ಟು ದಿವಸ ಅಲ್ಲಿಂದ ಬಂದು ತಂದು ಕೆ ಸಿ ಜನರಲ್ ಹಾಸ್ಪಿಟ್ಲ್ ಅವ್ರಿಗೆ ಅಡ್ಮಿಟ್ ಮಾಡುವವರೆಗೂ ಅವನು ಒಂದು ಈ ಬಚಾವ್ ಆಗ್ಬಿಟ್ಟ. ಅದಾದಮೇಲೆ ಅವ್ರು ಜೈಲಿಗೆ ಹೋದಾದ್ಮೇಲೆ ಏನು ಮಾಡಿಬಿಡ್ತಾರೆ, ಇನ್ನು ಮಗನಿಗೆ ಇವ್ರು ಯಾರು ಕೆಲಸ ಮಾಡಿಕೊಡ್ತಾವ್ರೆ ಅವ್ರು ಕೊಡೋಣ ಅಂತೇಳಿ ಮಾಸ್ತಿಗೆ ಓಡಿಸ್ಬಿಡ್ತಾರೆ. ಮಾಸ್ತಿಗೆ ಹೋದ ತಕ್ಷಣ ಕಿಟ್ಟಿ ಅವನಿಗೇನು ಅಂದರೆ ಈ ಫ್ರೆಂಡ್ಸ್ ಅಂದರೆ ಬಡ್ಡಿ ಮಗ ಜೀವ ಕೊಡುವಂಥವ್ರು, ನಾನು ಕೊಡಿದ್ದೆ ನಮ್ಮ ಮಗನ ಪಾಪ ಅನ್ಯಾಯವಾಗಿ ಮಾಸ್ತಿಗೆ ಹೊಡೆದ್ಬಿಟ್ರಲ್ಲ ನಾವು ಏನಾಗುತ್ತದೆ ಅವನಿಗೆ ಅಲ್ಲಿಂದ ಆಚೆಗೆ ಮಾಸ್ತಿಗೆ ಹೊಡೆದು ತಾವಿಂದ ಆಚೆಗೆ ಒಂದು ನಮ್ಮ ಮಗ ಕೂನಲ್ಲ ನಿಲ್ಲಲ್ಲ ಅವನು ಕಿಟ್ಟಿ ನಮ್ಮನ್ನ ಜೈರಾಜ್ ಜೈಲಿಗೆ ಹೋಗ್ಬಿಟ್ಟಿಬಿಟ್ಟಣ ಬೇ ಜೈಲಿಗೆ ನುಗ್ಬಿಟ್ಟು ಹೋಗಿ ಕೂದಾಕೋಣ. ಅದು ಏನಾರು ಆಗ್ಬಿಡಲಿ, ನನ್ನ ಮಗಂದು ಹೊಡಿಲೇಬೇಕು ಇವನಿಗೆ, ಅದು ಏನಾದರೂ ಆಗಲಿ ಬಿಡೋದು ಬೇಡ ಇವನ್ನ, ಇಲ್ಲ ಜೈಲಿಗೆ ಯಾವ್ದಾರ ಕೇಸಲ್ಲಿ ಒಳಗೋಗ್ಬಿಟ್ಟು ಜೈಲಲ್ಲೇ ಬಿಡ್ದುಬಿಡೋಣ, ಅಲ್ಲೇ ಇದ್ಬಿಡೋಣ ನನ್ನ ಮಗಂದು, ಏನಾರು ಆಗಲಿ ಜೈರಾಜ್ ಸಾಯಿಸ್ಬೇಕು ನನ್ನ ಮಗಂದು ಅಂದರೆ ಇವನಿಗೆ. ಆ ಥರ ಈ ಫ್ರೆಂಡ್ಸ್ಗಳು ಅಂತ ಅಂದರೆ ಸ್ನೇಹಿತರು ಅಂತ ಅಂದರೆ ಬುಟ್ಟಿ ಮಗ ಅಷ್ಟೊಂದು ಜೀವ ತಿಂತಿದ್ದವನು. ಇದರಲ್ಲಿ ಪುರುಷೋತ್ತಮ ಅಷ್ಟೇ ಅಲ್ಲೇ ಅವನೇ, ಅವರೆಲ್ಲ ಕಬಡ್ಡಿ ಪ್ಲೇಯರ್ಗಳೇ, ಅವನು ಇವನಿಗೆ ಜೀವ ಕೊಡ್ತಿದ್ದ. ಇವನು ರೌಡಿಗಳಲ್ಲ, ಇವನು ಒಳ್ಳೆತನಕ್ಕೆ ಬಂದ್ಬಿಡು ರೀ ಮುಂಡೆ ಮಕ್ಕಳು ಹಲವಾರು ಜನ ಕಿಟ್ಟಿ ಒಳ್ಳೆತನಕ್ಕೆ ಯಾವಾಗ್ಲೂ ಇವನು ಯಾವತ್ತೂ ಮೈ ಮೇಲೆ ಬಿದ್ದೋದವನಲ್ಲ, ಮೈ ಮೇಲೆ ಬಿಳಿಸ್ಕೊಂಡು ಸಿಕ್ಕಾಬಟ್ಟೆ ತಡೀಕಾಗದೆ ಇರ್ಬೇಕಾದಾಗ ಹೋಗ್ಬಿಟ್ಟು ಅವನೇ. ಆ ಥರದ ನಿದರ್ಶನಗಳೇ ಜಾಸ್ತಿ ಎಲ್ಲ ರೆಕಾರ್ಡ್ಗಳಲ್ಲೂ ಕಿಟ್ಟಿ ಮೇಲೆ ಇರ್ತಕ್ಕಂಥವು. ಯಾಕಂದರೆ ಕೆರ್ಕೊಂಡು ಅವ್ರು ರೌಡಿಸಮ್ ಮಾಡ್ತಕ್ಕಂಥವ್ರು ಕೆಲವಷ್ಟು ಜನ ಇರ್ತಾರೆ, ಸುಮ್ಮನೆ ತಡ್ಕೊಂಡು ಅವ್ರು ಬರ್ಸ್ಟ್ ಆಗ್ಬಿಡ್ತಾರೆ ನೋಡಿ. ಅವ್ರು ಡೇಂಜರಸ್ ರೌಡಿಸಮ್ ಮೇಲೆ ಅವ್ರು ಯಾವತ್ತೂ ಬರ್ಸ್ಟ್ ಆದವರು ಅವ್ರನ್ನ ಕೊಲ್ಲುವವರೆಗೂ ನಿಲ್ಲುವುದೇ ಇಲ್ಲ ಅವರು. ಆ ಕಾರಣಕ್ಕೆ ತುಂಬ ಸಹಿಸ್ಕೊಂಡವರೇ ಭಾಳ ಡೇಂಜರಸ್ ಇದಾಗಿ ರೌಡಿಗಳಲ್ಲಿ ಬೆಳೆದಿರ್ತಕ್ಕಂಥದ್ದು ನಮ್ಮಲ್ಲಿ ಆ ಇದರಲ್ಲಿ. ಆ ಕಾರಣಕ್ಕೆ ಕಿಟ್ಟಿ ಈಸಿ ಒಂದು ಎಕ್ಸಾಂಪಲ್ ಸೆಟ್ ಮಾಡಿಬಿಡ್ತಾನೆ. ನೀವೇನು ಮಾಡಿದ್ರು ನಾನು ಕೊಲ್ಲಕ್ಕೆ ಆಗೋದಿಲ್ಲ ಕಣ್ರೆ, ಗುಂಡಾಕಿದ್ರಿ ಕೊಂದ್ರ ಇವ್ರಿಗೆ ಶೇಕ್ ಹಾಕಿ ಭಯ ಶುರು ಆಗ್ಬಿಡ್ತಾರೆ. ಜೈಲಿಗೆ ಹೋಗ್ಬಿಟ್ಟು ಆದಮೇಲೆ ಇವ್ರು ಇವ್ನು ಮುಂದೆ ಏನೋ ಗುಂಡೋಡಿದ್ರು ಸಹ ಇಲ್ಲಿಲ್ವಲ್ಲೋ, ಇನ್ನೇನೋ ಮಾಡೋದು, ಏನೋ ಇನ್ನು ಮಗನ ಬಾಂಬ್ ಹಾಕ್ಬೇಕು, ಇನ್ನು ಬಾಂಬ್ ಹಾಕೋದು ಹೊರತು ಅವ್ನು ಸಾಯಲ್ಲ ಅನ್ನುವಂಥ ತೀರ್ಮಾನ ಜೈಲಲ್ಲೇ ಮಾಡ್ಕೊಳ್ತಾರೆ ಪೂರ್ತಿ. ಅದಾದಮೇಲೆ ಇವನು ನಾನು ಅದು ಏನೇ ಆದರೂ ನಾನು ಸತ್ರು ಪರವಾಗಿಲ್ಲ, ನಾನಂತೂ ಜೈರಾಜ್ ಬಿಡೋದು ಜೈರಾಜ್ ಹೊಡಿಲೇಬೇಕು ಅಂದ್ ಏನೇ ಆದರೂ ಅಂತ ಹೇಳ್ಬಿಟ್ಟು ಅಂತ ಈ ಕಡೆ ಅವ್ನು ಕಾಯ್ಕೊಂಡು ಕೂತ್ಕೊಳ್ತಾರೆ. ಓಕೆ, ಜೈರಾಜ್ಗೆ ಮತ್ತು ಕಿಟ್ ಜೆಕೆಗೆ ಹೊಡಿಬೇಕಂತಾನ? ಜೆಕೆಗೆ ಮತ್ತು ಜೈರಾಜ್ಗೆ ಇಬ್ಬರು, ಈ ರಾಜನ್ ಹೊಡೆದ್ಬಿಟ್ರೆ ಇವರೆಲ್ಲ ಫಿನಿಶ್ ಅಲ್ಲ. ಕರೆಕ್ಟ್ ಕರೆಕ್ಟ್. ಈ ಸಪೋರ್ಟ್ ಎಲ್ಲ ಸಿಕ್ಬಿಡ್ತಲ್ಲ, ಮೊದಲು ಸಪೋರ್ಟ್ ಇರ್ತಿರ್ಲಿಲ್ಲ, ಈಗ ಇಡೀ ದೊಡ್ಡ ಗುಂಪು ಮಾಡಿಕೊಟ್ಬಿಟ್ಟನಲ್ಲ ಇವನು. ಆ ಕಾರಣಕ್ಕೆ ಇವನ್ನ ಮುಗಿಸ್ಬೇಕು ಅನ್ನುವಂಥ ತೀರ್ಮಾನಕ್ಕೆ ಅವನು ಕಾಯ್ಕೊಂಡು ಕೂತ್ಕೊಂಡಿರ್ತಾನೆ. ಬೆಂಗಳೂರು ಅಂಡರ್ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್. ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೊಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ? ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.